ಸಂಗಮೇಶ್ ಬಿ ಕೆ ಪ್ರಶ್ನೆ ಸಂಖ್ಯೆ 402 ಮಾನ್ಯ ಜನಸಂಪನ್ಮೂಲ ಸಚಿವರು ಕೇಳ ಬಯಸ್ತೇನೆ. ಗೋವಿಂದ ಕಾರಜೋಳ ಅವರ ಪರವಾಗಿ ಮಾಧುಸ್ವಾಮಿ ಅವರು. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ, ಆದರೆ ಸಮಂಜಸವಾಗಿ ಇಲ್ಲ ಉತ್ತರ. 2018-19 ಸಾಲಿನೊಳಗೆ ಈ ಬ್ರಿಡ್ಜ್ ಮಂಜೂರಾತಿ ಆಗಿದ್ದು 2018-19 ಸಾಲಿನಿಂದ ಇಲ್ಲಿವರೆಗೂ ಎಷ್ಟೋ ಬ್ರಿಡ್ಜ್ಗಳು ನಮ್ಮ ಆಜುಬಾಜು ಕ್ಷೇತ್ರದಲ್ಲಿ 100 ಕೋಟಿ ಇದಾಗಿದೆ. ಆದರೆ ನಮ್ದು ಒಂದು 9 ಕೋಟಿ ಚಿಲ್ಲರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಗಮನಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಸಚಿವರ ಹತ್ರ ವಿನಂತಿ. ಇದು ಸರ್, ಅವರು ಕೇಳಿದ್ದು ಜಿನೈನ್ ಕಾಸ್ 14 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಸೇವ್ ಆಗುತ್ತೆ ಅಂತ ನಂಗೆ ಗೊತ್ತಿರೋ ಭಾಗ ಸಂಗಮೇಶ್ವರ್ ಕೇಳಿದ್ದು. ಬಟ್ ಬ್ರಿಡ್ಜ್ ಮಾಡಿ ಅಂತ ಕೇಳ್ತಿದ್ದಾರೆ. ಬ್ರಿಡ್ಜು ಬಹುಶಃ ಪಿಡಬ್ಲ್ಯೂ ಅವ್ರನ್ನೇನಾದ್ರು ಕೇಳಿ ಅವರೇನಾದ್ರು ಉತ್ತರ ಕೊಡಬೇಕಾಗಿತ್ತು ಸಂಗಮೇಶ್. ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳೇನಾದ್ರು ಆಗಿದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಉತ್ತರ ಕೊಡ್ತಿದ್ವಿ. ಹಾಗಾಗಿ ಅದು ಏನು ಅವತ್ತು ಎಸ್ಟಿಮೇಟ್ ಆಗಿತ್ತು 9 ಚಿಲ್ಲರೆ ಕೋಟಿ, ಅದಕ್ಕೆ ನಮ್ಗೆ ಅಪ್ರೂವಲ್ ಸಿಕ್ಕಲಿಲ್ಲ. ದಿಸ್ ಈಸ್ ನಾಟ್ ಯುವರ್ ಜಾಬ್ ಅಂತ ಒಂದು ಕಾರ್ಯಭಾರ ಮಿತಿನ ಆಗಲೇ ಇಲಾಖೆ ಮೀರಿರೋದ್ರಿಂದ ಅನುದಾನ ಲಭ್ಯ ಇಲ್ಲ ಅಂತ ಹೇಳಿದ್ದಾರೆ. ಸಿ ಪಾಟೀಲ್ ಏನಾದ್ರು ಮನಸ್ಸು ಮಾಡಿಕೊಟ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ, ತಾವು ಮಾತಾಡಿ ಒಂದು ಸೇತುವೆ ಮಾಡಿ. ಯಾಕೆಂದ್ರೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ಅಂದ್ರೆ ನಾನು ಅಥವಾ ಮೇಜರ್ ಇರಿಗೇಷನ್ ಅವರು ಮಾಡಬಹುದು. ಪ್ಯೂರ್ ಬ್ರಿಡ್ಜ್ ಕೇಳ್ತಾ ಇದೀರಿ ನದಿಗೆ ನೀವು, ಅದು ಜಿಲ್ಲಾ ಪರಿಷತ್ ರೋಡ್ಗೆ, ಅದನ್ನ ಅವ್ರು ಕನ್ಸಿಡರ್ ಮಾಡಬೇಕಾಗತ್ತೆ. ಸಂಗಮೇಶ್, ಪಿಡಬ್ಲ್ಯೂಡಿ ಅವ್ರಿಗೆ ಹೇಳೇ ಇಲ್ಲ. ನೀವು ಹೇಳಿದ್ರೆ ಯಾರಿಲ್ಲ ಅಂತಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯೊಳಗೆ ಅಪ್ರೂವಲ್ ಆಗಿದೆ ಬೋರ್ಡ್ ಮೀಟಿಂಗ್. ಆಯ್ತು, ಈಗ ಪಿಡಬ್ಲ್ಯೂಡಿ ಅವ್ರಿಗೆ ಹೇಳ್ರಿ, ಅವ್ರು ಮಾಡ್ತಾರೆ. ಈಗ ಗೊತ್ತಾಗ್ತಾರ ವಿಚಾರ ಏನ್ ನಿಮ್ಗೇನ್ ಗೊತ್ತಿಲ್ಲದೆ ಇರೋದ ಜಲಸಂಪನ್ಮೂಲ ಇಲಾಖೆಯೊಳಗೆ ಎಲ್ಲ ಆಯ್ತು ಮುಂದುವರೆದಿದೆ. ಆಯ್ತು, ಈಗ ಒಂದು ಪತ್ರ ಮಾಡಿಕೊಡ್ರಿ.